ನಮ್ಮ ನಿಮ್ಮ ಪ್ರೀತಿಯ ದೊಡ್ಡ ಮನೆ ಋಣ ಅಂತ ಹೇಳ್ಬೋದು ನಮಗೆ. ಮೊದಲಿಂದ ನಾವು ಅಪ್ಪಾಜಿನ ಆರಾಧಿಸ್ಕೊಂಡು ಬಂದವರು. ಶಿವಣ್ಣ ಅವರ ಆಶೀರ್ವಾದ ಎಲ್ಲ ಆದ ನಂತರ ನನಗೆ ಅಪ್ಪು ಸರ್ದು ವಾಯ್ಸ್ ಭಾಳಷ್ಟು ಟ್ರೈ ಮಾಡಿದ್ವಿ. ನಮಗೆ ಕ್ಲೀನ್ ಮಾಡಿ ಮಾಡಿ ಯಾವ ಒಂದು ನಾಲ್ಕೈದು ಕಂಪ್ನಿ ನಾವೇನೇನು ಕೊಟ್ಟಿದ್ವಿ ಅಲ್ಲಿಂದ ಕ್ಲೀನ್ ಆಗಿ ಬಂದಂತ ಸೌಂಡ್ ನಮಗೆ ಎಲ್ಲರ ವಾಯ್ಸ್ ಡಬ್ ಆದ ನಂತರ ಅಷ್ಟು ಕ್ಲಾರಿಟಿ ಇತ್ತು. ಆದರೆ ಆ ಧ್ವನಿ ನಮಗೆ ತುಂಬ ಥಿನ್ ಆಗಿತ್ತು ಮತ್ತು ಭಾಳಷ್ಟು ನಾಯ್ಸ್ ಇದ್ದಿದ್ದರಿಂದ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ಶಿವಣ್ಣ ಸರ್ನ ನಾನು ಕೇಳಿಕೊಂಡಾಗ ಬಂದು ಅದನ್ನು ಡಬ್ ಮಾಡಿಕೊಟ್ಟು. ಅದಲ್ಲದೇನು ಕೂಡ ನಾನು ಆರು ಜನದ ಹತ್ರ ಡಬ್ ಮಾಡಿಸಿದ್ದೆ. ಬಟ್ ಒಬ್ಬ ನಿರ್ದೇಶಕ್ಕಾಗಿ ಎಲ್ಲೋ ಒಬ್ಬ ಸರ್ ಪರ್ಫಾರ್ಮೆನ್ಸ್ ಮ್ಯಾಚ್ ಆಗ್ತಾ ಇಲ್ಲ ಧ್ವನಿ, ಅವನ ಜೀವ ಬರ್ತಾ ಇಲ್ಲ ಅನ್ನಿಸ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ, ಸದಾ ಕಾಲ ನೆನಪಿಸ್ಕೊಂತೀನಿ ಇದನ್ನ. ಡಬ್ ಮಾಡ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾದಲ್ಲಿ ನಾನು ಕತೆ ಬರ್ಕೊಂಡಾಗ